Pita namatu suta namatu pavitratmana namadalli. Prabhu Kristara shanti nimmodane irali. Nimmatmadodaneyu irali. Prabhu Kristarali pritiya sahodara sahodariyare matto Santa Lawrence ivarali atiyada bhaktiyanna ittukondo bandiruvanta bhaktadigale janaru nimma satkaryagalanna kandu swargadalliruva devaranna kondadali emba vishayada mele ನಾವು ಚಿಂತಿಸಲು ತೊಡಗಿ ಇದ್ದಾಗ ನನಗೊಂದು ಹೇಳಿಕೆಯು ನೆನಪಿಗೆ ಬರ್ತಾ ಇದೆ. ನಿನ್ನ ನೋವು ನಿನಗೆ ತಿಳಿದಲ್ಲಿ ನೀನು ಇನ್ನೂ ಜೀವಂತವಾಗಿದ್ದೀ ಎಂಬುದಾಗಿ ಅರ್ಥ. ನಿನ್ನ ನೋವು ನಿನಗೆ ತಿಳಿದಲ್ಲಿ ನೀನು ಇನ್ನೂ ಕೂಡ ಜೀವಂತವಾಗಿದ್ದಿ ಎಂಬುದಾಗಿ ಅರ್ಥ. ಪರರ ನೋವು ನಿನಗೆ ತಿಳಿದಲ್ಲಿ ನೀನು ಮನುಷ್ಯನಾಗಿದ್ದಿ ಎಂಬುದಾಗಿ ಅರ್ಥ. ಇಲ್ಲ, ಪರರ ನೋವು ನಿನಗೆ ತಿಳಿದಲ್ಲಿ ನೀನು ಸಂತನಾಗುವ ಪಥದಲ್ಲಿ ಇದ್ದಿ ಎಂಬುದಾಗಿ ಅರ್ಥ. ಪ್ರೀತಿಯ ಸಹೋದರ ಸಹೋದರಿಯರೇ, ಸಂತ ಲಾರೆನ್ಸ್ ಇವರಿಗೆ ಪರರ ನೋವು ತಿಳಿದಿತ್ತು. ದೀನ ದಲಿತರು, ಬಡವರು, ಅನಕ್ಷರಸ್ಥರು, ವ್ಯಾಧಿಷ್ಠರು ಇವರ ಬಗ್ಗೆ ವಿಶೇಷ ಕಾಳಜಿಯನ್ನು ಇಟ್ಟುಕೊಂಡಂಥ ಈ ಪುಣ್ಯ ಪುರುಷನು ಇವತ್ತು ಸಂತನಾಗಿದ್ದಾನೆ. ನಮಗೆ ಆದರ್ಶ ವ್ಯಕ್ತಿಯಾಗಿ ಇವತ್ತು ನಮ್ಮ ಜೊತೆಯಲ್ಲೇ ಇದ್ದಾರೆ ಎಂಬಂಥ ನಮ್ಮ ಭಾವನೆ. ಪ್ರಿಯರೇ, ನಾವು ಕೂಡ ಸಂತರಾಗುವುದಕ್ಕೆ ಕರೆಯಲ್ಪಟ್ಟವರು. ಆದರೆ ಸಂತರಾಗಬೇಕಾದ್ರೆ ಬರೇ ಪೂಜೆ ಪುರಸ್ಕಾರಗಳಲ್ಲಿ ಆರಾಧನಾ ವಿಧಿಗಳಲ್ಲಿ ನಾವು ಭಾಗವಹಿಸಿದರೆ ಸಾಲದು. ಅದು ಖಂಡಿತವಾಗಿಯೂ ಬೇಕು, ಅದು ಅತಿ ಮುಖ್ಯವಾದುದು. ಆದರೆ ಕ್ರೈಸ್ತ ಜೀವನ ಅಲ್ಲಿಗೆ ಸೀಮಿತಗೊಂಡಿಲ್ಲ. ಕ್ರೈಸ್ತ ಜೀವನವು ಪೂಜೆ ಪುರಸ್ಕಾರಗಳು ಆದ ನಂತರ ಆ ಪುರಸ್ಕಾರವನ್ನು ಸಂಸ್ಕಾರವನ್ನಾಗಿ ಮಾಡುವಂಥ ಕಾರ್ಯಕ್ರಮದಲ್ಲಿ ತೊಡಗಿದಾಗ ನಿಜವಾಗಿಯೂ ನಾವು ಪ್ರಭು ಕ್ರಿಸ್ತರ ಅನುಯಾಯಿಗಳಾಗ್ತೇವೆ. ಇಂಥ ವಿಶೇಷ ಭಾಗ್ಯವನ್ನು ಇಂದು ಈ ಬಲಿಪೂಜೆಯಲ್ಲಿ ಭಾಗವಹಿಸಿರುವಂಥ ನಮ್ಮೆಲ್ಲರಿಗೂ ನಮ್ಮ ಆತ್ಮೀಯ ಸಂತರಾದ ಲಾರೆನ್ಸ್ರವರು ಪ್ರಭು ದೇವರಲ್ಲಿ ಬೇಡಿಕೊಂಡು ನಮಗೆ ನೀಡಲಿ ಎಂಬುದಾಗಿ ಪ್ರಾರ್ಥಿಸೋಣ. ನಮ್ಮ ಜೀವನದಲ್ಲಿ ವಿಶ್ವಾಸಕ್ಕೂ ನಮ್ಮ ಜೀವನಕ್ಕೂ ಅಂತರ ಇಟ್ಟುಕೊಂಡಲ್ಲಿ ನಮ್ಮ ಪಾಪವನ್ನು ಒಪ್ಪಿಕೊಳ್ಳೋಣ. ಮತ್ತು ಜೊತೆಯಲ್ಲೇ ಹೇಳೋಣ, ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್.
ಪ್ರಾರ್ಥಿಸೋಣ. ದೇವರೇ, ಸಂತ ಲಾರೆನ್ಸ್ ಅವರನ್ನು ನಿಷ್ಠಾವಂತ ಸೇವೆಯಲ್ಲಿ ಪ್ರಖ್ಯಾತರು, ರಕ್ತ ಸಾಕ್ಷ್ಯದಲ್ಲಿ ಮಹಿಮಾವಂತರು ಆಗುವಂಥ ಪ್ರೀತಿಯ ಪ್ರಭೆಯಿಂದ ತುಂಬಿದಿರಿ. ಅವರು ಪ್ರೀತಿಸಿದ್ದನ್ನು ನಾವು ಪ್ರೀತಿಸುವಂತೆಯೂ, ಅವರು ಕಲಿಸಿದ್ದನ್ನು ನಾವು ಕಾರ್ಯರೂಪಕ್ಕೆ ತರುವಂತೆಯೂ ನಮಗೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಯಾಜಕ ಕಾಂಡ ಗ್ರಂಥದಿಂದ ವಾಚನ. ನಿಮ್ಮಲ್ಲಿ ಒಬ್ಬ ಸಹೋದರನು ಬಡತನದಿಂದ ಗತಿಹೀನನಾದರೆ ನೀವು ಅವನನ್ನು ನಿಮ್ಮ ನಡುವೆ ತಂಗಿರುವ ಆಗಂತುಕನೆಂದು ಭಾವಿಸಿ ಸಹಾಯ ಮಾಡಬೇಕು. ಅವನಿಂದ ಬಡ್ಡಿಯನ್ನಾಗಲಿ ಲಾಭವನ್ನಾಗಲಿ ತೆಗೆದುಕೊಳ್ಳಬಾರದು. ನೀವು ದೇವರಲ್ಲಿ ಭಯಭಕ್ತಿ ಇಟ್ಟು ಅವನು ನಿಮ್ಮ ಬಳಿಯಲ್ಲಿ ಬದುಕುವಂತೆ ನೋಡಿಕೊಳ್ಳಬೇಕು. ನೀವು ಅವನಿಗೆ ಸಾಲ ಕೊಟ್ಟರೆ ಲಾಭ ಕೇಳಬೇಡಿ. ನಾನು ನಿಮ್ಮ ದೇವರಾದ ಸರ್ವೇಶ್ವರ, ನಿಮಗೆ ದೇವರಾಗಿರಲು, ನಿಮಗೆ ಕಾನನ್ ನಾಡನ್ನು ನೀಡಲು ನಿಮ್ಮನ್ನು ಈಜಿಪ್ಟಿನಿಂದ ಬರಮಾಡಿದವನು ನಾನೇ. ನಿಮ್ಮಲ್ಲಿ ಒಬ್ಬ ಸಹೋದರನು ಬಡವನಾಗಿ ತನ್ನನ್ನೇ ಮಾರಿಕೊಂಡರೆ ಅವನನ್ನು ಗುಲಾಮನಂತೆ ನಡೆಸಿಕೊಳ್ಳಬಾರದು. ಅವನು ಕಾರ್ಮಿಕನಂತೆ ಆಗಂತುಕನಂತೆ ನಿಮ್ಮ ಬಳಿಯಲ್ಲೇ ಇದ್ದು ನಿಮ್ಮ ಸೇವೆ ಮಾಡಲಿ. ಪ್ರಭುವಿನ ವಾಕ್ಯ. ಪುಟ ಸಂಖ್ಯೆ 23. ಪೀಡವಾದವು
ಿದ್ದರೆ ಅದರಿಂದ ತಿನ್ನು ಎಂದು ಬರೀ ಬಾಯಿ ಮಾತಿನಲ್ಲಿ ಉಪಚರಿಸಿದರೆ ಅದರಿಂದಾದ ಪ್ರಯೋಜನವೇನು? ಸತ್ಕ್ರಿಯೆಗಳಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸವೇ ಸರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪುಟ ಸಂಖ್ಯೆ 24. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಈ ಧರೆಗೆ ನೀವೇ ಉಪ್ಪು, ಉಪ್ಪೇ ಸಪ್ಪೆಯಾಗಿ ಬಿಟ್ಟರೆ ಅದಕ್ಕೆ ಇನ್ನಾವುದರಿಂದ ಪುನಃ ರುಚಿ ಬಂದೀತು? ಇನ್ನು ಅದು ಕೆಲಸಕ್ಕೆ ಬಾರದ ವಸ್ತು, ಜನರು ಅದನ್ನು ಆಚೆ ಬಿಸಾಡುತ್ತಾರೆ, ದಾರಿಗರು ಅದನ್ನು ತುಳಿದು ಬಿಡುತ್ತಾರಷ್ಟೇ. ಜಗತ್ತಿಗೆ ನೀವೇ ಜ್ಯೋತಿ, ಬೆಟ್ಟದ ಮೇಲಿನ ಪಟ್ಟಣವನ್ನು ಮುಚ್ಚಿಡಲಾಗದು. ಅಂತೆಯೇ ಯಾರು ದೀಪವನ್ನು ಹಚ್ಚಿ ಬಟ್ಟಲ ಕೆಳಗೆ ಬಚ್ಚಿಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರೆ. ಆಗ ಅದು ಮನೆಯಲ್ಲಿರುವ ಎಲ್ಲರಿಗೆ ಬೆಳಕನ್ನು ಕೊಡುತ್ತದೆ. ಅದೇ ರೀತಿ ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ. ಹೀಗೆ ಅವರು ನಿಮ್ಮ ಸತ್ಕಾರ್ಯಗಳನ್ನು ಕಂಡು ಸ್ವರ್ಗದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡಲಿ. ಪ್ರಭುವಿನ ಶುಭ ಸಂದೇಶ.
ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಜನರು ನಿಮ್ಮ ಸತ್ಕಾರ್ಯಗಳನ್ನು ಕಂಡು ಸ್ವರ್ಗದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡಲಿ. ಈ ವಾಕ್ಯಗಳು ಕೇಳಿದಾಗ ಮೊತ್ತ ಮೊದಲು ನನ್ನ ಸ್ಮೃತಿ ಪಟಲಕ್ಕೆ ಬರುವಂಥ ವಾಕ್ಯಗಳು, ಹಲವು ವರ್ಷಗಳ ಹಿಂದೆ ನಾವು ಹಾಡುತ್ತಿದ್ದಂತಹ ಒಂದು ಸುಂದರವಾದ ಹಾಡು. ಇಂದಿನ ವಾಸ್ತವಿಕ ಸ್ಥಿತಿಗತಿಯ ಮೇಲೊಂದು ದೃಷ್ಟಿಯನ್ನು ಹಾಯಿಸಿದಾಗ ನಮಗೆ ಕಾಣಸಿಗುವ ಮುಖ್ಯ ಅಂಶ ಏನು? ಕಷ್ಟ, ನಷ್ಟಗಳು, ಸಾವು, ನೋವುಗಳು, ಬಡತನ ಮತ್ತು ದಾರಿದ್ರ್ಯತನ. ಈ ಒಂದು ಹಿನ್ನೆಲೆಯಲ್ಲಿ ಈ ಹಾಡು ನಮಗೆ ನಿಜವಾದ ಅರ್ಥವನ್ನು ತಿಳಿಸ್ತಾ ಇದೆ. ಯಾಕೆ ಇಂಥ ಸ್ಥಿತಿಗತಿ ನಮಗೆ ಬಂದಿದೆ ಎಂಬಂಥ ವಿಚಾರದಲ್ಲಿ ಆಳವಾದ ಉತ್ತರವನ್ನು ನೀಡುವುದಕ್ಕೆ ಪೂರಕವಾಗಿದೆ ಈ ಹಾಡು. ಹೀಗಿದೆ: ಕಪ್ಪು ಕಪ್ಪು ಮೋಡದಲ್ಲಿ, ಕಗ್ಗತ್ತಲ ಬಾನಿನಲ್ಲಿ ಮೂಡಿತೊಂದು ಕೆಂಪು ಚುಕ್ಕೆಯು. ಕಪ್ಪು ಕಪ್ಪು ಮೋಡದಲ್ಲಿ, ಕಗ್ಗತ್ತಲೆಯ ಬಾನಿನಲ್ಲಿ ಮೂಡಿತೊಂದು ಕೆಂಪು ಚುಕ್ಕೆಯು. ಓ ರಾಮಣ್ಣ, ಬಾಳಿಗೊಂದು ಆಶಾ ಕಿರಣವು. ಬೆವರಿನಲ್ಲಿ ಜಲ್ಲಿ ಕಲಿಸಿ, ರಕ್ತದಲ್ಲಿ ಇಟಿಗೆ ಅದ್ದಿ, ಅಂದವಾದ ಮನೆಯ ಕಟ್ಟಿದೆಯೋ ಓ ರಾಮಣ್ಣ. ಒಡೆಯ ಬಂದು ಒಳಗೆ ನಿಂತನು. ಹೊಲವನ್ನೊತ್ತು ಹೊಲವನ್ನೊತ್ತು ಮೈಯೊಳಗಿನ ಬೆವರತೆತ್ತು, ಬಂಗಾರದ ಬೆಳೆಯ ಬೆಳೆದೆಯೋ ಓ ರಾಮಣ್ಣ, ಗುಟುಕು ಗಂಜಿ ನೀನು ಕಾಣೆಯೋ. ಹೊಲವನ್ನೊತ್ತು ಹೊಲವನ್ನೊತ್ತು ಮೈಯೊಳಗಿನ ಬೆವರತೆತ್ತು, ಬಂಗಾರದ ಬೆಳೆಯ ಬೆಳೆದೆಯೋ ಓ ರಾಮಣ್ಣ, ಗುಟುಕು ಗಂಜಿ ನೀನು ಕಾಣೆಯೋ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಮಗೆ ಕಾಣಸಿಗುವಂತಹದ್ದು ಇಷ್ಟೇ: ಮೋಸ, ದಬ್ಬಾಳಿಕೆ, ಅನ್ಯಾಯ, ಬಡತನ, ದಾರಿದ್ರ್ಯತೆ, ಕೊಳ್ಳೆ ಹೊಡೆಯುವಿಕೆ, ಪರಿಣಾಮವಾಗಿ ಹಸಿವು ಮತ್ತು ಅನ್ಯಾಯದ ವ್ಯವಸ್ಥೆ. ಓಕ್ಸ್ಫ್ಯಾಮ್ ಸಂಸ್ಥೆಯು ನೀಡಿದಂಥ ಅಂಕಿಅಂಶಗಳ ಪ್ರಕಾರವಾಗಿ 1% ಜನರ ಕೈಯಲ್ಲಿ 73% ಆಸ್ತಿ ಇದೆ ನಮ್ಮ ಈ ದೇಶದಲ್ಲಿ. ಬರೇ 1% ಜನರ ಕೈಯಲ್ಲಿ 73% ಆಸ್ತಿಪಾಸ್ತಿ ಇದೆ. ಅಲ್ಲಿ ಜನರಿಗೆ ಆಗುವಂತಹ ಅನ್ಯಾಯ ನೋಡಿ. ಇಂದು ಸಾಕು ಪ್ರಾಣಿಗಳು ಏರ್ ಕಂಡೀಷನ್ ರೂಮ್ಗಳಲ್ಲಿ ಮಲಗುತ್ತಿವೆ, ನಾಯಿಗಳು ಮರ್ಸಿಡಿಸ್ ಕಾರುಗಳಲ್ಲಿ ಪ್ರಯಾಣಿಸುತ್ತಿವೆ. ಆದರೆ ಸರ್ವೇಶ್ವರನ ರೂಪ ಸ್ವರೂಪವನ್ನು ಪಡೆದಂಥ ಮಾನವನು ಅನಾಥನಾಗಿದ್ದಾನೆ. ಇದು ನಮ್ಮ ಪರಿಸ್ಥಿತಿ, ಇದು ನಮ್ಮ ಇಂದಿನ ಸ್ಥಿತಿಗತಿ. ಈ ಹಿನ್ನೆಲೆಯಲ್ಲಿ ನಾವು ನಿಜವಾಗಿಯೂ ಧರ್ಮ ಎಂದರೇನು ಎಂಬುದಾಗಿ ತಿಳಿಯಬೇಕಾಗಿದೆ. ಧರ್ಮದ ನಿಜವಾದ ಮೂಲ ಅಂಶಗಳನ್ನು ನಾವಿಂದು ತಿಳಿಯಬೇಕಾಗಿದೆ. ಕ್ರೈಸ್ತ ಧರ್ಮ, ಇದರ ಅತಿ ಶ್ರೇಷ್ಠವಾದ ಬಾಹ್ಯ ಸಂಕೇತ ಏನು? ಶಿಲುಬೆ. ಖಂಡಿತವಾಗಿಯೂ ನೀವು ಹೇಳ್ತೀರಿ, ಶಿಲುಬೆಯು ನಮ್ಮ ಕ್ರೈಸ್ತ ಧರ್ಮದ ಬಾಹ್ಯ ಸಂಕೇತ. ನಮ್ಮ ಶಿಲುಬೆಗೆ 2 ಮುಖಗಳಿವೆ. ಒಂದು ಲಂಬವಾದ, ನೆಟ್ಟಗೆ ನಿಂತಿರುವ, ಈ ಲೋಕಕ್ಕೂ ಆ ಲೋಕಕ್ಕೂ ನೋಡುತ್ತಿರುವಂಥ ಒಂದು ಕಂಬವಾದರೆ, ಇನ್ನೊಂದು ಮುಖ ಭೂಮಿಗೆ ಸಮತಲವಾದ, ಅಡ್ಡವಾಗಿರುವ, ಎಡ ಮತ್ತು ಬಲಕ್ಕೆ 2 ಬದಿಗಳು. ಇದೇ ಕ್ರೈಸ್ತ ಧರ್ಮದ ಮೂಲ ತತ್ವವನ್ನು ಹೇಳ್ತಾ ಇದೆ. ನಾವು ದೇವರಲ್ಲಿ ಬೇರೂರಬೇಕು, ದೇವರನ್ನೇ ನೋಡುತ್ತಾ ಇದ್ದರೆ
ಇನ್ನೊಂದು ಕಡೆಯಲ್ಲಿ ನಾವು ನಮ್ಮ ಎಡ ಮತ್ತು ಬಲ ಮಗ್ಗುಲಿನಲ್ಲಿ ಇದ್ದಂಥ ಸೇವೆಗೆ ಸಿದ್ಧರಾಗಿರಬೇಕು. ನಾವು ದೇವರ ವಿಶ್ವಾಸದಲ್ಲಿ ಬೇರೂರಬೇಕು. ಪರರ ಮೂಲ ತತ್ವಗಳಾಗಿವೆ. ದೇವರನ್ನ ನೀನು ಸಂಪೂರ್ಣವಾಗಿ ಇಡೀ ನಿನ್ನ ಹೃದಯದಿಂದ ಸಂಪೂರ್ಣದಿಂದ ಮನಸ್ಸಿನಿಂದ ನೀನು ದೇವರನ್ನು ಆರಾಧಿಸು. ಆದರೆ ಅದರ ಪರಿಣಾಮವಾಗಿ ಪರರ ಸೇವೆಯಲ್ಲಿ ತೊಡಗು, ಪರರನ್ನು ಪ್ರೀತಿಸು. ಕ್ರೈಸ್ತ ಧರ್ಮಕ್ಕೆ ಅದಕ್ಕೆ ಹೇಳ್ತಾ ಇದ್ದೇವೆ, ಎರಡು ಮುಖಗಳಿವೆ. ಒಂದು ಆಂತರಿಕ ಮುಖ, ಮತ್ತೊಂದು ಬಾಹ್ಯ ಮುಖ. ಒಂದು ಆಧ್ಯಾತ್ಮಿಕ, ಮತ್ತೊಂದು ಲೌಕಿಕ. ಒಂದು ಧ್ಯಾನ ಆರಾಧನೆಯ ಜೀವನ, ಇನ್ನೊಂದು ಸೇವೆ ಸತ್ಕಾರ್ಯಗಳ ಕೂಡಿದಂತಹ ಜೀವನ. ಯೋಹಾನನು ಬರೆದಂತಹ ಶುಭ ಸಂದೇಶ 15ನೇ ಅಧ್ಯಾಯದಲ್ಲಿ ನಾವು ಕೇಳ್ತೇವೆ. ಪ್ರಭು ಯೇಸು ನಮಗೆ ಹೀಗೆಂದು ಬೋಧಿಸ್ತಾರೆ, ನಾನೇ ದ್ರಾಕ್ಷಾಬಳ್ಳಿ, ದ್ರಾಕ್ಷಾಬಳ್ಳಿಯಲ್ಲಿ ನೆಲೆಗೊಂಡಿರಿ, ಈ ದ್ರಾಕ್ಷಾಬಳ್ಳಿಯಲ್ಲಿ ನೀವು ನೆಲೆಗೊಂಡಿರಿ, ಇನ್ನೊಂದು ಕವಲು ಬಳ್ಳಿಯಾಗಿ ಫಲ ನೀಡುತ್ತಾ ಇರಿ. ಒಂದು ನನ್ನಲ್ಲಿ ನೆಲೆಯಾಗಿರಿ, ನನ್ನಲ್ಲಿ ನಿಮ್ಮ ಬೇರೂರಲ್ಲಿ, ಇನ್ನೊಂದೆಡೆ ನೀವು ಹರಡಿಕೊಂಡು ಫಲವನ್ನು ನೀಡಿರಿ, ನೀವು ಕವಲು ಬಳ್ಳಿಗಳಾಗಿ ಫಲ ನೀಡಿರಿ. ಈ ಅಂಶವೂ ಕೂಡ ನಮ್ಮ ಆಧ್ಯಾತ್ಮಿಕ ಜೀವನದ ಅತಿ ಮುಖ್ಯವಾದ, ಒಂದರಿಂದ ಮತ್ತೊಂದನ್ನು ನಾವು ಬೇರ್ಪಡಿಸಲು ಆಗದಂತಹ ನಿಜವಾದ ಧಾರ್ಮಿಕ ಅಂಶವಾಗಿದೆ. ಲೂಕನ ಶುಭ ಸಂದೇಶ 10ನೇ ಅಧ್ಯಾಯ, ಅಲ್ಲಿ ನಾವು ನೋಡ್ತಾ ಇದ್ದೇವೆ ಇಬ್ಬರು ಸಹೋದರಿಯರು, ಮಾರ್ಥಾ ಮತ್ತು ಮರಿಯಾ. ಧ್ಯಾನಾಸಕ್ತ ಮರಿಯಳು, ಸೇವಾಸಕ್ತ ಮಾರ್ಥಳು. ಈ ಎರಡೂ ಮುಖಗಳು ಒಂದಕ್ಕೊಂದು ಅಂಟಿಕೊಂಡಿವೆ, ಬೇರ್ಪಡಿಸಲು ಅಸಾಧ್ಯವಾದಂಥ ಈ ಎರಡು ಮುಖಗಳಾಗಿವೆ. ಒಂದು ಕಡೆಯಲ್ಲಿ ಧ್ಯಾನಾಸಕ್ತ ಮರಿಯಳೂ ಬೇಕು, ಮತ್ತೊಂದೆಡೆಯಲ್ಲಿ ಸೇವಾಸಕ್ತ ಮಾರ್ಥಳೂ ಬೇಕು. ಅದಕ್ಕಾಗಿ ನಾವೊಂದು ಕಟ್ಟಡವನ್ನು ನೋಡಿದಾಗ ನಾವು ನೋಡುವಂತಹದ್ದು ಏನು, ಅದರಲ್ಲಿನೂ ಎರಡು ಭಾಗಗಳಿವೆ. ಒಂದು ಗುಪ್ತವಾದ ಭಾಗ, ಮತ್ತೊಂದು ಬಾಹ್ಯ ನಮ್ಮ ಕಣ್ಣಿಗೆ ಕಾಣುವಂಥ ಇನ್ನೊಂದು ಭಾಗ. ಗುಪ್ತವಾದ ಭಾಗವು ಅಸ್ಥಿವಾರ, ಅಡಿಪಾಯ. ಈ ಅಸ್ಥಿವಾರವನ್ನು, ಈ ಅಡಿಪಾಯವನ್ನು ಯಾರೂ ಕೂಡ ಅಗೆದು ನೋಡುವುದಿಲ್ಲ. ಆದರೆ ಅದು ಖಂಡಿತವಾಗಿಯೂ ಇದ್ದೇ ಇದೆ. ಅದರ ಮೇಲೆ ಕಟ್ಟಿಕೊಂಡು ಬಂದಂಥ ಇನ್ನೊಂದು ಭಾಗ ಇದೆ. ಅದರ ಮೇಲೆ ಕಟ್ಟಿಕೊಂಡು ಬಂದಂಥ ಗೋಡೆಗಳು ಮತ್ತು ಮೇಲ್ಛಾವಣಿ ಇದೆ. ಈ ಗೋಡೆಗಳು ಮತ್ತು ಮೇಲ್ಛಾವಣಿಯು ನಿಂತುಕೊಂಡಿರಬೇಕಾದರೆ ಅಡಿಪಾಯ, ಅಸ್ಥಿವಾರ ಗಟ್ಟಿಯಾದ ಬಂಡೆಕಲ್ಲಿನ ಮೇಲೆ ಹಾಕಿದಂಥ ಅಸ್ಥಿವಾರವಾಗಬೇಕು ಎಂಬುದಾಗಿ ನಮ್ಮ ಪ್ರಭು ತಿಳಿಸ್ತಾ ಇದ್ದಾರೆ. ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಅಸ್ಥಿವಾರವನ್ನು ನೋಡದೇ ಇದ್ದರೂ ಕೂಡ ಅಲ್ಲೊಂದು ಅಸ್ಥಿವಾರ ಇದೆ, ಅಡಿಪಾಯ ಇದೆ ಎಂಬುದು ಖಂಡಿತವಾಗಿಯೂ ನಮಗೆ ತಿಳಿದಿದೆ. ಒಂದು ವೇಳೆ ಅದು ಬಲವಾದ ಗಟ್ಟಿಯಾದ ಅಸ್ಥಿವಾರ ಇಲ್ಲದೇ ಇದ್ದ ಪಕ್ಷದಲ್ಲಿ ಇಂದು ಗೋಡೆಗಳು ಮತ್ತು ಮೇಲ್ಛಾವಣಿ ನಿಂತುಕೊಂಡು ಇರುವುದಕ್ಕೆ ಸಾಧ್ಯವಾಗ್ತಾ ಇದ್ದಿಲ್ಲ. ಹಾಗಾದರೆ ಅಡಿಪಾಯ ನಮ್ಮ ಆಧ್ಯಾತ್ಮಿಕ ಜೀವನ ಆದರೆ, ಈ ಮೇಲಕ್ಕೆ ಕಾಣುವಂತಹದ್ದು ಆಧ್ಯಾತ್ಮಿಕ ಜೀವನದ ಫಲ. ಆಧ್ಯಾತ್ಮಿಕ ಜೀವನದ ಮೇಲೆ ಕಟ್ಟಿಕೊಂಡು ಬಂದಂತಹ ನಮ್ಮ ಸತ್ಕಾರ್ಯಗಳು, ಸತ್ಕಾರ್ಯಗಳನ್ನು ನೋಡಿ ಎಷ್ಟು ಗಟ್ಟಿಯಾಗಿದೆ ಈ ಅಡಿಪಾಯ, ಈ ಅಸ್ಥಿವಾರ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಸತ್ಕಾರ್ಯಗಳು ಇಲ್ಲದಂತಹ ಗೋಡೆ ಮತ್ತು ಮೇಲ್ಛಾವಣಿ ಇಲ್ಲದಂತಹ ಅಡಿಪಾಯವು ನೆಲ ಸಮಾನ, ಧೂಳು ಸಮಾನ, ಅದಕ್ಕೆ ಅರ್ಥವಿಲ್ಲ. ಹೀಗೆ ನಮ್ಮ ಧರ್ಮಕ್ಕೂ ಕೂಡ ನಿಜವಾದ ಅರ್ಥ ಇದ್ದಿರಬೇಕಾದ್ರೆ, ಇದು ದೇವರು ಕೊಟ್ಟಂಥ ವಿಶ್ವಾಸ ಏನಿದೆ, ದೇವರು ಕೊಟ್ಟಂಥ ವರವಾಗಿದೆ. ಆದರೆ ವಿಶ್ವಾಸ ಒಂದು ಕಾರ್ಯಕ್ರಮವಾಗಿದೆ. ಫೇತ್ ಈಸ್ ನಾಟ್ ಓನ್ಲಿ ಅ ಟಾಸ್ಕ್ ಬಟ್ ಆಲ್ಸೋ ಅ ಪ್ರೋಗ್ರಾಮ್. ಇದೊಂದು ದೇವರು ಕೊಟ್ಟಂಥ ವರವಾಗಿದೆ, ಅವರ ಅನುದಾನವಾಗಿದೆ. ಆದರೆ ನಮ್ಮ ವಿಶ್ವಾಸ ಏನಿದೆ ಅದೊಂದು ಕಾರ್ಯಕ್ರಮನೂ ಸರಿ.
ಈ ಕಾರ್ಯಕ್ರಮದಲ್ಲಿ ನಾವು ತೊಡಬೇಕು. ಅದೇ ಸತ್ಕಾರ್ಯಗಳಿಂದ ಕೂಡಿದಂಥ ನಮ್ಮ ಕಾರ್ಯಕ್ರಮ. ನಮ್ಮ ಮತ್ತು ದೇವರ ಸಂಬಂಧವನ್ನು ಅಭಿವ್ಯಕ್ತಗೊಳಿಸುವ ವಿಧಾನಗಳು ಯಾವುವು? ಮಹಾತ್ಮ ಗಾಂಧೀಜಿಯವರು ಹೇಳುವಂತೆ, ದೇವರನ್ನು ಕಾಣಬಯಸುವೆಯಾದರೆ ಪರರ ವದನದಲ್ಲಿ ಕಾಣು, ದೇವರನ್ನು ಕಾಣಬಯಸುವೆಯಾದರೆ ಅವರನ್ನು ಪರರ ವದನದಲ್ಲಿ ಕಾಣು. ನಾವು ದೇವರನ್ನು ನೆಟ್ಟಗೆ ನೋಡುವಂತಿಲ್ಲ. ಮಧ್ಯಾಹ್ನ ಹೊತ್ತಿನಲ್ಲಿ, ನಡು ಮಧ್ಯಾಹ್ನ ಹೊತ್ತಿನಲ್ಲಿ ನಾನು ಯಾರಲ್ಲಾದರೂ ಕೇಳಿದರೆ, ಈಗ ಸೂರ್ಯನು ಉದಯಿಸಿದ್ದಾನೆ, ಸೂರ್ಯನು ಇದ್ದಾನೆ ಎಂಬುದಾಗಿ ಹೇಗೆ ಹೇಳ್ತಿ? ನೀವು ನೇರವಾಗಿ ಸೂರ್ಯನನ್ನು ನೋಡುವುದಕ್ಕೆ ಅಸಾಧ್ಯ. ಅಷ್ಟೊಂದು ಬೆಳಕನ್ನು ನೋಡುವುದಕ್ಕೆ ನಮ್ಮ ಸಾಮಾನ್ಯ ಕಣ್ಣಿಗೆ ಸಾಲದು. ಆದರೆ ನಾವು ಹೇಳ್ತೇವೆ, ನನಗೆ ಆ ಮರ ಕಾಣಿಸ್ತಾ ಇದೆ, ಈ ಗಾಡಿ ಕಾಣಿಸ್ತಾ ಇದೆ, ನೋಡಬೇಕಾಗಿಲ್ಲವಾಗಿಯೂ ಸೂರ್ಯನು ಇದ್ದಾನೆ ಎಂಬುದಾಗಿ ಹೇಳಬೇಕಾದ್ರೆ ಸೂರ್ಯನನ್ನು ನೋಡಬೇಕಾಗಿಲ್ಲ. ವ್ಯಕ್ತಿಗಳನ್ನು ನೋಡಿ, ವಾಹನಗಳನ್ನು ನೋಡಿ, ಮರ ಗಿಡಗಳನ್ನು ನೋಡಿ ನಾವು ಹೇಳ್ಬೋದು ಅಲ್ಲಿ ಸೂರ್ಯನಿದ್ದಾನೆ ಎಂಬುದಾಗಿ. ಯಾಕೆಂದರೆ ಇವುಗಳು ನಮಗೆ ಕಾಣಿಸ್ತಾ ಇವೆ. ಅದೇ ರೀತಿಯಲ್ಲಿ ಧರ್ಮವೂ ಕೂಡ, ನಿಜವಾದ ಧರ್ಮವನ್ನು ನಾವು ಆಚರಿಸುವುದು ಇದ್ದಲ್ಲಿ, ನಿಜವಾದ ವಿಶ್ವಾಸದಲ್ಲಿ ನಾವು ಬೆಳೆಯುವುದು ಇದ್ದಲ್ಲಿ, ನಾವು ಪೂಜೆ ಪುರಸ್ಕಾರಗಳಲ್ಲಿ ತೊಡಗಿದರೆ ಸಾಲದು, ನಾವು ಸತ್ಕಾರ್ಯಗಳಲ್ಲಿ ತೊಡಗಬೇಕು. ಈ ಸತ್ಕಾರ್ಯದ ಮುಖಾಂತರ ನಮ್ಮ ವಿಶ್ವಾಸವನ್ನು ನಾವು ಪ್ರಕಟಿಸಬೇಕು. ಅದಕ್ಕಾಗಿಯೇ ಮತ್ತಾಯನು ಬರೆದಂತಹ ಶುಭ ಸಂದೇಶ 25:31-46 ತನಕ ಓದಿ ತಿಳಿದುಕೊಳ್ಳಿ. ಅಲ್ಲಿ ಕೊನೆಗಂತೂ ಅಂತಿಮ ಒಂದು ಪರೀಕ್ಷೆ ಇದೆ, ಅಂತಿಮ ಒಂದು ಪರೀಕ್ಷೆ ಇದೆ. ಈ ದಿವಸಗಳಲ್ಲಿ ನಮ್ಮ ವಿದ್ಯಾರ್ಥಿನಿಯರು, ನಮ್ಮ ಮಕ್ಕಳು ಪರೀಕ್ಷೆಗೆ, ಅಂತಿಮ ಪರೀಕ್ಷೆಗೆ, ತಮ್ಮ ಪಬ್ಲಿಕ್ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಆದರೆ ನಮಗೆಲ್ಲರಿಗೂ ಕೂಡ ಅದೊಂದು ಮಹತ್ತರವಾದ ಅಂತಿಮ ಪರೀಕ್ಷೆ ಇದೆ. ಆ ಪರೀಕ್ಷೆಯಲ್ಲಿ ಪ್ರಭು ಯೇಸುಕ್ರಿಸ್ತರು ಕೇಳುವಂಥ ಪ್ರಶ್ನೆಗಳು ಯಾವುವು? ದೇವರು ನಮ್ಮನ್ನು ಕುರಿತು ಕೇಳುವಂಥ ಪ್ರಶ್ನೆಗಳು ಯಾವುವು? ಅವರು ಕೇಳುವಂಥ ಪ್ರಶ್ನೆಗಳು ಇಷ್ಟೇ: ನಾನು ಹಸಿದಿದ್ದೆ, ನೀವು ಆಹಾರ ಕೊಟ್ಟಿರಿ. ನಾನು ಬಾಯಾರಿದ್ದೆ, ನನಗೆ ಕುಡಿಯಲು ಕೊಟ್ಟಿರಿ. ನಾನು ಅಪರಿಚಿತನಾಗಿದ್ದೆ, ನನಗೆ ನೀವು ಆಶ್ರಯ ಕೊಟ್ಟಿರಿ. ನಾನು ಬಟ್ಟೆ ಬರೆ ಇಲ್ಲದೇ ಇದ್ದೆ, ನನಗೆ ಉಡಲು ಕೊಟ್ಟಿರಿ. ನಾನು ರೋಗಿಯಾಗಿದ್ದೆ, ನನಗೆ ಆರೈಕೆ ಮಾಡಿದಿರಿ. ನಾನು ಬಂದಿಯಾಗಿದ್ದೆ, ನನ್ನನ್ನು ಸಂಧಿಸಿದಿರಿ. ಎಲ್ಲ ಪ್ರಶ್ನೆಗಳು ಲೌಕಿಕ ಜೀವನಕ್ಕೆ ಸಂಬಂಧಪಟ್ಟ ವಿಷಯಗಳು ವಿನಃ ಒಂದೇ ಒಂದು ಪ್ರಶ್ನೆಯು ಆಧ್ಯಾತ್ಮಿಕ ಜೀವನದ ಬಗ್ಗೆ ಇಲ್ಲಿ ಲಿಖಿತವಾಗಿಲ್ಲ. ಆಧ್ಯಾತ್ಮಿಕ ಜೀವನದ ಬಗ್ಗೆ, ಬಲಿಪೂಜೆಗಳಿಗೆ ಹೋಗಿದ್ದಿ, ಶಿಲುಬೆ ಹಾದಿಯನ್ನು ಮಾಡಿದ್ದಿ, ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿದ್ದಿ, ಇವುಗಳು ಇಲ್ಲವೇ ಇಲ್ಲ. ಅಂದರೆ ಅದರ ಅವಶ್ಯಕತೆ ಇಲ್ಲ ಎಂಬುದಾಗಿ ಅಲ್ಲ, ಇವುಗಳು ಬೇಕೋ ಖಂಡಿತವಾಗಿಯೂ ಬೇಕು. ಆದರೆ ಇದರ ಪ್ರತಿಫಲವಾಗಿ, ಇದರ ಪ್ರತಿಫಲವಾಗಿ ಪೂಜೆ ಪುರಸ್ಕಾರಗಳ, ನಮ್ಮ ಆರಾಧನೆ ವಿಧಿಗಳ ಪ್ರತಿಫಲವಾಗಿ ನಾವು ಸತ್ಕಾರ್ಯಗಳಲ್ಲಿ ತೊಡಗಬೇಕು. ನಮ್ಮ ಪೂಜೆ ಪುರಸ್ಕಾರಗಳು ನಮ್ಮ ದೇವಾಲಯಗಳಿಗೆ ಪೂರಕವಾಗಿ ಇರುವುದಕ್ಕೆ ಕೂಡದು. ಈ ದೇವಾಲಯಗಳ ಗೋಡೆಗಳನ್ನು ದಾಟಿ ಆಚೆಗೆ ಇರುವಂತಹ ಜನರಲ್ಲಿ ಸ್ಪಂದಿಸಿ ಅವರೊಡನೆ ಒಂದಾಗಿ, ಅದರಲ್ಲಿಯೂ ಕೂಡ ದೀನ ದಲಿತರ ಜೊತೆಯಲ್ಲಿ ನಾವು ಒಂದಾಗಿ ಬಾಳದೇ ಇದ್ದಲ್ಲಿ ಇಲ್ಲಿ ನಡೆಯುತ್ತಿರುವಂತಹ ಪೂಜೆ ಪುರಸ್ಕಾರಗಳಿಗೆ ಅರ್ಥವಿಲ್ಲ, ಅರ್ಥವಿಲ್ಲ. ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಇನ್ನೊಂದು ಗ್ರಂಥವನ್ನು ತೆರೆಯಬೇಕಾಗಿದೆ. ಯಾಕೋಬನು ಬರೆದಂತಹ ಪತ್ರ 14-26 ತನಕ ವಾಕ್ಯಗಳು ಏನು ಹೇಳ್ತಾ ಇವೆ? ಸಂಕ್ಷಿಪ್ತವಾಗಿ ಅವು ಹೇಳುವಂತಹದ್ದು ಇಷ್ಟೇ: ಸತ್ಕಾರ್ಯಗಳಿಲ್ಲದಂಥ ವಿಶ್ವಾಸ ಸತ್ತ ವಿಶ್ವಾಸ, ಸತ್ಕಾರ್ಯಗಳು ಇಲ್ಲದಂಥ ವಿಶ್ವಾಸ ಬರಡು ವಿಶ್ವಾಸ, ಸತ್ಕಾರ್ಯಗಳು ಇಲ್ಲದಂಥ ವಿಶ್ವಾಸ ಗೊಡ್ಡು ವಿಶ್ವಾಸ, ಆತ್ಮವಿಲ್ಲದ ದೇಹ ಸತ್ತದ್ದು, ಆತ್ಮವಿಲ್ಲದಂಥ ದೇಹ ಸತ್ತದ್ದು, ಸತ್ಕ್ರಿಯೆಗಳಿಲ್ಲದಂಥ ವಿಶ್ವಾಸವೂ ಸತ್ತಿದ್ದೇ ಸರಿ.
ಸತ್ಕ್ರಿಯೆಗಳು ಇಲ್ಲದಂಥ ವಿಶ್ವಾಸ ಸತ್ತಿದ್ದೇ ಸರಿ. 26ನೇ ವಾಕ್ಯ ಹೇಳ್ತಾ ಇದೆ. ಹಾಗಾದರೆ ಇಂದು ನಾವು ಸಂತ ಲಾರೆನ್ಸ್ ಇವರ ಹಬ್ಬವನ್ನು ಕೊಂಡಾಡುತ್ತಿದ್ದೇವೆ. ಅವರ ಜೀವನವನ್ನು ನೋಡಿದರೆ ನಮಗೆ ಇವರೊಬ್ಬ ರಕ್ತ ಸಾಕ್ಷಿ, ಇವರೊಬ್ಬ ರಕ್ತ ಸಾಕ್ಷಿ. ನಮ್ಮಲ್ಲಿ ಎರಡು ಪಂಗಡಗಳಿವೆ, ಸಂತರು ಮತ್ತು ರಕ್ತ ಸಾಕ್ಷಿಗಳು. ಸಂತರು ಅಂದರೆ ಯಾರು, ರಕ್ತ ಸಾಕ್ಷಿಗಳು ಅಂದರೆ ಯಾರು? ರಕ್ತ ಸಾಕ್ಷಿಗಳು ಅಂದರೆ ಪ್ರಭು ಯೇಸುವಿಗಾಗಿ ತಮ್ಮ ಜೀವವನ್ನು ಮುಡಿಪಾಗಿಟ್ಟಂಥವರು, ತನ್ನ ಜೀವವನ್ನು ತ್ಯಜಿಸಿದಂಥವರು, ಇವರು ರಕ್ತ ಸಾಕ್ಷಿಗಳು. ಪ್ರಭುವಿಗಾಗಿ ಸತ್ತವರು, ಪ್ರಭುವಿಗಾಗಿ ಸತ್ತವರು. ಮತ್ತು ಸಂತರು ಯಾರು? ಸಂತರು ಪ್ರಭು ಯೇಸುವಿಗಾಗಿ ಬದುಕಿದವರು, ಪ್ರಭು ಯೇಸುವಿಗಾಗಿ ಮಾತ್ರ ಬದುಕಿದವರು, ಅವರೇ ಸಂತರು. ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕೂಡ ರಕ್ತ ಸಾಕ್ಷಿಯಾಗುವಂಥ ಭಾಗ್ಯ ಸಿಗುತ್ತೋ ಇಲ್ಲವೋ ನನಗೆ ತಿಳಿದಿಲ್ಲ. ಆದರೆ ಸಂತರಾಗುವಂಥ ಪ್ರಭು ಯೇಸು ಕ್ರಿಸ್ತರಿಗಾಗಿ ಮಾತ್ರ ಬದುಕುವಂಥ ಜೀವನವನ್ನು ಖಂಡಿತವಾಗಿಯೂ ನಡೆದುಕೊಳ್ಳಬಹುದು. ಆದರೆ ಪ್ರಭು ಯೇಸು ಕ್ರಿಸ್ತರನ್ನು ನೋಡ ಬಯಸುವೆ. ಆದರೆ ಇಂದು ಸಾವು ನೋವುಗಳಿಗೆ ಬಲಿಯಾದಂಥ ವ್ಯಕ್ತಿಗಳನ್ನು ನಾವು ಸ್ಪಂದಿಸಬೇಕಾಗಿದೆ. ಪ್ರಭು ಯೇಸು ಕ್ರಿಸ್ತರ ನಿಜವಾದ ಅನುಯಾಯಿ ಸಂತ ಲಾರೆನ್ಸ್ ಇವರು ಆಗಿದ್ದರು. ಪರರಲ್ಲಿ ಪರಮಾತ್ಮನನ್ನು ಕಂಡಂಥ ಮಹಾಪುರುಷ ಈತನು. ಬಡವರಲ್ಲಿ, ನಿರ್ಗತಿಕರಲ್ಲಿ, ರೋಗಿಗಳಲ್ಲಿ ಧರ್ಮಸಭೆಯ ಸೊತ್ತನ್ನು, ಸಂಪತ್ತನ್ನು ನೋಡಿ ಕಂಡು ಅದನ್ನು ಅರಸನಿಗೆ ಅರ್ಪಿಸಿದಂಥ ಈ ಮಹಾವ್ಯಕ್ತಿ ಸಂತ ಲಾರೆನ್ಸ್ ಇವರು. ಪ್ರಿಯರೇ, ಜೀವನವನಿತೋಂ ಜಪಮಣಿಗಾಗಿರೆ, ಜಪಮಣಿ ಗಿಪಮಣಿ ಮಾಲೆಯದೇಕೆ. ಜೀವನವನಿತೋಂ ಜಪಮಣಿಗಾಗಿರೆ, ಜಪಮಣಿ ಗಿಪಮಣಿ ಮಾಲೆಯದೇಕೆ. ಸುಂದರ ಜಗ ಶಿವ ಮಂದಿರವಾಗಿಯೇ ಅಂದದಿ ಕವಿದಿಹ ದೇಗುಲವೇಕೆ. ಕವಿಯು ಹೇಳ್ತಾ ಇದ್ದಾನೆ, ಜೀವನ ವನಿತುಂ ಜಪಮಣಿಗಾಗಿರೆ, ನಿನ್ನ ಇಡೀ ಜೀವನವೇ ಒಂದು ಜಪಮಣಿಯಾದರೆ, ಕೈಯಲ್ಲೊಂದು ಜಪಸರ ಗಿಪಸರ ಬೇಕೆ? ಇಡೀ ಜಗತ್ತೇ ದೇವರ ಮಂದಿರವಾದರೆ, ದೇವರ ವಾಸಸ್ಥಾನವಾದರೆ, ಅದರಲ್ಲಿ ಇನ್ನೊಂದು ಗುಡಿಯನ್ನು, ದೇವಸ್ಥಾನವನ್ನು ನಾವು ಕಟ್ಟಬೇಕೆ? ಆದರೆ ಇವತ್ತಿನ ವಿಷಯ, ವಾಸ್ತವಿಕ ವಿಷಯ ಇಷ್ಟೇ, ಇಡೀ ನಮ್ಮ ಜೀವನ ಜಪಸರ ಇನ್ನೂ ಕೂಡ ಆಗಿಲ್ಲ. ಇಡೀ ನಮ್ಮ ಜಗತ್ತು ದೇವರ ಮಂದಿರವೂ ಕೂಡ ಇನ್ನೂ ಆಗಿಲ್ಲ. ಅಷ್ಟರ ತನಕ, ಅದು ಆಗುವ ತನಕ ನಮ್ಮ ಕೈಯಲ್ಲೊಂದು ಜಪಸರ ಖಂಡಿತವಾಗಿಯೂ ಬೇಕು. ನಮ್ಮ ಹಲವಾರು ದೇವಾಲಯಗಳು ಕೂಡ ನಮಗೆ ಬೇಕು. ಯಾಕೆಂದರೆ ಕೊನೆಗಂತೂ ನಮ್ಮ ಇಡೀ ಜೀವನ ಒಂದು ಜಪಸರವಾಗಬೇಕು. ನಮ್ಮ ಇಡೀ ಜಗತ್ತೇ ದೇವರ ವಾಸಸ್ಥಾನವಾಗಬೇಕು. ಹೀಗೆ ಆಗಬೇಕಾದ್ರೆ ನಾವು ಏನು ಮಾಡಬೇಕು? ಸಂತ ಲಾರೆನ್ಸರು ನಮಗೆ ತಿಳಿಸ್ತಾ ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಮೂರು ವರ್ಗಕ್ಕೆ ಸೇರಿದಂತಹ ದಾನಿಗಳನ್ನು ನಾವು ನಮ್ಮ ಸಮಾಜದಲ್ಲಿ ಕಾಣಬಹುದು. ಮೂರು ವರ್ಗಕ್ಕೆ ಸೇರಿದಂತಹ ದಾನಿಗಳು, ಕೆಲವರು ವಸ್ತು ದಾನಿಗಳು, ಇನ್ನೂ ಕೆಲವರು ದೇಹ ದಾನಿಗಳು, ಮತ್ತು ಕೆಲವರು ಜೀವದಾನಿಗಳು. ವಸ್ತು ದಾನಿಗಳು ತಮ್ಮಲ್ಲಿದ್ದಂಥ ವಸ್ತುಗಳನ್ನು, ತಮ್ಮಲ್ಲಿದ್ದಂಥ ಹಣವನ್ನು, ತಮ್ಮಲ್ಲಿದ್ದಂಥ ಜಮೀನನ್ನು ಇನ್ನೊಬ್ಬರಿಗೆ ನಾವು ದಾನ ಮಾಡಬಹುದು, ವಸ್ತು ದಾನಿಗಳಾಗ್ತೇವೆ. ಶರೀರ ದಾನಿಗಳು ಕೆಲವರು ಇದ್ದಾರೆ, ತಮ್ಮ ರಕ್ತವನ್ನು ದಾನ ಮಾಡುವಂಥವರು, ನೇತ್ರ ದಾನಿಗಳು, ಕಣ್ಣುಗಳನ್ನು ದಾನ ಮಾಡುವಂಥವರು, ಕಿಡ್ನಿ ದಾನ ಮಾಡುವಂಥವರು, ಶರೀರದ ಬೇರೆ ಬೇರೆ ಭಾಗಗಳನ್ನು ನಾವು ದಾನವಾಗಿ ಕೊಡ್ತೇವೆ. ಇವರು ಶರೀರ ದಾನಿಗಳು. ಆದರೆ ಮೂರನೇ ವರ್ಗಕ್ಕೆ ಸೇರಿದಂಥವರು ಜೀವದಾನಿಗಳು. ತನ್ನ ಇಡೀ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಮಹಿಮಾನ್ವಿತ ಸಂತ ಲಾರೆನ್ಸರ ಸನ್ನಿಧಿಗೆ ನಾವು ಬಂದಿರುತ್ತೇವೆ. ಸೇವಾನಿರತ ಈ ಸಂತರು ಆದಿಯಿಂದಲೂ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ದೇವರಲ್ಲಿ ನಿವೇದಿಸುತ್ತಾ ಮಧ್ಯವರ್ತಿಯಾಗಿ
ನಮ್ಮ ಕೋರಿಕೆಗಳನ್ನು ಈಡೇರಿಸುತ್ತಾ ಬಂದಿದ್ದಾರೆ. ನಂಬಿಕೆಯಿಂದ ನಮ್ಮ ಭಿನ್ನಗಳನ್ನು ನಿವೇದಿಸೋಣ. ನಮ್ಮ ಉತ್ತರ, ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಮತ್ತು ಎಲ್ಲ ಧಾರ್ಮಿಕ ಮುಖಂಡರಿಗಾಗಿ ಪ್ರಾರ್ಥಿಸೋಣ. ಇವರು ಪರಿತಪಿಸುತ್ತಿರುವ ದೈವ ಪ್ರಜೆಯ ಪರಿಸ್ಥಿತಿಯನ್ನು ಗ್ರಹಿಸಿಕೊಂಡು ಪಾಲಕ ಸಂತರಂತೆ ಸೇವಾ ಕಾರ್ಯದಲ್ಲಿ ತೊಡಗುವಂತೆ ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಎಲ್ಲ ದೇಶಗಳ ಮುಖಂಡರಿಗಾಗಿ ಪ್ರಾರ್ಥಿಸೋಣ. ಇವರು ಮಾನವ ಘನತೆಗೆ ಪ್ರಾಮುಖ್ಯತೆಯನ್ನು ಕೊಡುತ್ತಾ ಪ್ರಜೆಗಳ ಹಕ್ಕುಗಳನ್ನು ಎತ್ತಿ ಹಿಡಿಯುತ್ತಾ ಎಲ್ಲ ವಿಧದ ತಾರತಮ್ಯ ಭಿನ್ನ ಭಾವವನ್ನು ತೊಡೆದು ಹಾಕುವಲ್ಲಿ ತಮ್ಮ ಅಧಿಕಾರವನ್ನು ಚಲಾಯಿಸಿ ಸಮಾನತೆಯನ್ನು ತರುವಂತೆ ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಎಲ್ಲ ಅಸ್ವಸ್ಥರು ಮತ್ತು ಸಂಕಷ್ಟದಲ್ಲಿರುವವರಿಗಾಗಿ ಪ್ರಾರ್ಥಿಸೋಣ. ಪ್ರಭು ಕ್ರಿಸ್ತರ ಸ್ಪರ್ಶದಿಂದ ಇವರು ಆರೋಗ್ಯವನ್ನು, ಸಮಸ್ಯೆಗಳಿಗೆ ಪರಿಹಾರವನ್ನು, ಪರೋಪಕಾರಿಗಳಿಂದ ಅಗತ್ಯ ನೆರವನ್ನು ಪಡೆಯುವಂತೆ ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಎಲ್ಲ ದಾನಿಗಳು ಮತ್ತು ಸುಮನಸ್ಕರಿಗಾಗಿ ಪ್ರಾರ್ಥಿಸೋಣ. ಈ ಪುಣ್ಯಕ್ಷೇತ್ರದ ವಿವಿಧ ಚಟುವಟಿಕೆಗಳಿಗೆ ಆಧಾರವಾಗಿದ್ದು ಧನ ಸಹಾಯ ಮತ್ತು ವೈಯಕ್ತಿಕ ಸಹಕಾರ ನೀಡುವವರಿಗೆ 100 ಪಟ್ಟು ಸಂಭಾವನೆ ಲಭಿಸುವಂತೆ ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ಪುಣ್ಯಕ್ಷೇತ್ರದಲ್ಲಿ ಶ್ರಮಿಸುತ್ತಿರುವ ಎಲ್ಲ ಸಮಿತಿಗಳಿಗಾಗಿ ಪ್ರಾರ್ಥಿಸೋಣ. ಸಂತ ಲಾರೆನ್ಸರ ಮಹೋತ್ಸವಕ್ಕೆ ಸತತ ಶ್ರಮಿಸುತ್ತಿರುವ ಸದಸ್ಯರು ಮತ್ತು ಸ್ವಯಂ ಸೇವಕರು, ಪಾಲಕ ಸಂತರ ಕೃಪಾಪೋಷಣೆಗೆ ಪಾತ್ರರಾಗುವಂತೆ ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ಪುಣ್ಯಕ್ಷೇತ್ರಕ್ಕೆ ಬರುವ ಎಲ್ಲ ಯಾತ್ರಿಕರಿಗಾಗಿ ಪ್ರಾರ್ಥಿಸೋಣ. ದೇವರಲ್ಲಿ ವಿಶ್ವಾಸವಿಟ್ಟು ಸಂತ ಲಾರೆನ್ಸರ ಮಹತ್ವವನ್ನು ಸಾರುತ್ತಿರುವ ಇವರ ಇಷ್ಟಾರ್ಥಗಳು ಈಡೇರಿ ಮಾನಸಿಕ ಶಾಂತಿಯನ್ನು, ದೈಹಿಕ ಸೌಖ್ಯವನ್ನು ಪಡೆಯುವಂತೆ ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಲಾರೆನ್ಸರ ಪುಣ್ಯಕ್ಷೇತ್ರಕ್ಕೆ ಬಂದಂತಹ ನಾವು ನಮ್ಮ ಹೃದಯಗಳಲ್ಲಿ ಏನೋ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಬಂದಿದ್ದೇವೆ. ನಾವಿಲ್ಲಿಗೆ ಬರ್ತೇವೆ ಎಂಬಂಥ ವಿಷಯವನ್ನು ತಿಳಿದಾಗ ನಮ್ಮ ಆತ್ಮೀಯರು ನನಗಾಗಿನೂ ಪ್ರಾರ್ಥಿಸು ಎಂಬುದಾಗಿ ಹೇಳಿದ್ದಿರಬಹುದು. ಈಗ ನಾವು ನಮ್ಮ ವೈಯಕ್ತಿಕ ಹಾಗೂ ನಮ್ಮ ಕುಟುಂಬದ ಅವಶ್ಯಕತೆಗಳಿಗಾಗಿ ಮೌನದಲ್ಲೇ ಪ್ರಾರ್ಥಿಸೋಣ. ಪ್ರಭುದೇವರೇ, ನಮ್ಮ ದೀನ ಕೋರಿಕೆಗಳನ್ನು ನಾವು ಅರ್ಪಿಸುತ್ತಿರುವ ರೊಟ್ಟಿ ರಸಗಳ ಕಾಣಿಕೆಯೊಂದಿಗೆ ಸ್ವೀಕರಿಸಿರಿ. ನಿಮ್ಮ ಪುತ್ರರ ಶರೀರ ಮತ್ತು ರಕ್ತವನ್ನಾಗಿ ಮಾರ್ಪಡಿಸುವ ನೀವು ನಮ್ಮ ಭಿನ್ನಗಳನ್ನು ನಿಮ್ಮ ವರದಾನಗಳನ್ನಾಗಿ ನಮ್ಮನ್ನು ಹರಸಿ ಕಾಪಾಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪುಟ ಸಂಖ್ಯೆ 26. ಪ್ರೀತಿಯ ಕಾಣಿಕೆಗಳನ್ನು ಪ್ರಭುವಿನ ತಂದೆ
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತ ದೇವಪಿತನಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ಸಂತ ಲಾರೆನ್ಸ್ ಅವರ ಹಬ್ಬದಂದು ಸಂತೋಷದಿಂದ ನಾವು ಅರ್ಪಿಸುತ್ತಿರುವ ಈ ಕಾಣಿಕೆಗಳನ್ನು ಪ್ರಸನ್ನತೆಯಿಂದ ಸ್ವೀಕರಿಸಿರಿ. ಇವು ನಮ್ಮ ರಕ್ಷಣೆಗೆ ನೆರವಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆ ಎತ್ತಿರಿ. ಪ್ರಭುವಿನ ಕಡೆಗೆ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ನಾಮವನ್ನು ಮಹಿಮೆ ಪಡಿಸಲು ಕ್ರಿಸ್ತರಂತೆ ನಿಮ್ಮ ಪುನೀತ ರಕ್ತ ಸಾಕ್ಷಿ ಲಾರೆನ್ಸ್ ಅವರು ಸುರಿಸಿದ ರಕ್ತವು ನಿಮ್ಮ ಅತಿಶಯ ಕಾರ್ಯಗಳನ್ನು ತೋರ್ಪಡಿಸುತ್ತದೆ. ಹೀಗೆ ನಮ್ಮ ದುರ್ಬಲತೆಯಲ್ಲಿ ನಿಮ್ಮ ಶಕ್ತಿಯನ್ನು ಪೂರ್ಣಗೊಳಿಸುತ್ತೀರಿ ಮತ್ತು ನಿಮಗೆ ಸಾಕ್ಷಿ ನೀಡಲು ಬಲಹೀನರ ಮೇಲೆ ಶಕ್ತಿಯನ್ನು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ದಯಾ ಪಾಲಿಸುತ್ತೀರಿ. ಆದುದರಿಂದ ಸ್ವರ್ಗದ ಶಕ್ತರೊಂದಿಗೆ ಈಹದಲ್ಲಿ ನಿಮ್ಮನ್ನು ನಿರಂತರವಾಗಿ ಆರಾಧಿಸುತ್ತೇವೆ ಹಾಗೂ ನಿಮ್ಮ ದಿವ್ಯ ಸನ್ನಿಧಿಯಲ್ಲಿ ನಿರಂತರವಾಗಿ ಘೋಷಿಸುತ್ತೇವೆ. ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀವೇ. ಈ ಕೊಡುಗೆಗಳ ಮೇಲೆ ನಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ
ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯನ್ನುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಜೆರಾಲ್ಡ್ ಐಜಕ್ ಲೋಬೊ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ. ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೋ, ಇವರೊಂದಿಗೋ, ಇವರಲ್ಲಿಯೋ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗ ಯುಗಾಂತರಕ್ಕೋ ನಿಮಗೆ ಸಲ್ಲಲಿ. ರಕ್ಷಕರಾಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ,